ಈ ಸಲ ಮೋದಿ ಮತ್ತೊಮ್ಮೆ ದೇಶಕ್ಕೆ ಪ್ರಧಾನಿ ಆಗ್ಬೇಕು ಇನ್ನು ಹತ್ತು ಹಲವಾರು ಯೋಜನೆಗಳು ಬರಬೇಕು ಈಗಾಗಲೇ ಯುವಕರಿಗೆ ಬಹಳಷ್ಟು ಮಣೆ ಹಾಕಿದ್ದಾರೆ ನಮ್ಮ ಮೋದಿಜಿಯವರು ಆ ಯೋಜನೆಗಳು ಇನ್ನೂ ಜನಪ್ರಿಯ ಆಗಬೇಕು ಕಾಂಗ್ರೆಸ್ ಬಲ ಇದೆ ಬೇಗ ನಮಗೆ ನಮ್ಮ ಮೋದಿಜಿಯವರ ಒಂದು ಬಲ ಬಹಳ ದೊಡ್ಡದಿದೆ ಸಂಗಣ್ಣ ಅವರ ಫ್ಯಾಕ್ಟರ್ ಏನು ನೆಗೆಟಿವ್ ಆಗಲ್ಲ ನಮಗೆ ಅದ್ರ ಬಗ್ಗೆ ನೆಗೆಟಿವ್ ಆಗೋದಿಲ್ಲ ಎಲ್ಲದಕ್ಕಿಂತ ಹೆಚ್ಚಿಗೆ ಮೋದಿ ಗ್ಯಾರಂಟಿ ಅವರು ಕೂಡ ಮಹಿಳೆಯರಿಗೆ ಯುವಕರಿಗೆ ಮತ್ತು ಎಲ್ಲಾ ಯೋಜನೆಗಳನ್ನ ಕೊಟ್ಟಿದ್ದಾರೆ ಈಗಾಗಲೇ ನಮ್ಮಲ್ಲಿ ಜೆ ಆಯುಷ್ಮಾನ್ ಕಾರ್ಡ್ ಇರ್ಬೋದು ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು ಹೀಗೆ ಹಲವಾರು ಯೋಜನೆಗಳು ಅದಕ್ಕೆ ಹೆಚ್ಚಾಗಿ ಮಧ್ಯಮ ಮತ್ತು ಬಡವರ್ಗದರಿಗೆ ಜನೌಷಧಿ ಕೈ ಹಿಡಿದಿದೆ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಯ ಲೋಕಸಭಾ ಚುನಾವಣಾ ಸಂಚಾರ ಇದೆ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ನಾವೇ ಕೊಪ್ಪಳದಲ್ಲಿ ಇದೀವಿ ಇಲ್ಲಿಯ ಬಿಜೆಪಿ ಅಭ್ಯರ್ಥಿ ಬಸವರಾಜ್ ಕೆಟೂರ್ ಅವರ ಪರವಾಗಿ ಸಾಕಷ್ಟು ಪ್ರಚಾರ ನಡೀತಾ ಇದೆ ನಮ್ಮ ಜೊತೆ ಎಮ್ ಸಿ ಹೇಮಲತಾ ನಾಯಕ್ ಮೇಡಂ ಇದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಮೇಡಂ ನಮಸ್ತೆ ನಮಸ್ತೆ ಹೇಗಿದೆ ಈ ಸಲ ಕೊಪ್ಪಳ ಲೋಕಸಭೆ ತುಂಬಾ ಉತ್ತಮವಾಗಿ ನಡೀತಾ ಇದೆ ಪ್ರಚಾರ ಎಲ್ಲ ಗ್ರಾಮೀಣ ನಗರ ಮತ್ತು ಎಲ್ಲಾ ಒಂಬತ್ತು ಎಂಟು ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ತುಂಬಾ ಉತ್ತಮವಾದಂತ ಪ್ರತಿಕ್ರಿಯೆ ಕೂಡ ಇದೆ ಚೆನ್ನಾಗಿ ನಡೀತಾ ಇದೆ ಈ ಬಾರಿಯ ಚುನಾವಣೆ ಬಿಜೆಪಿಗೆ ಮೋದಿ ಪ್ಲಸ್ ಗೆ ಗ್ಯಾರಂಟಿ ಪ್ಲಸ್ ಗ್ಯಾರಂಟಿ ಯೋಜನೆಗಳನ್ನ ಮಹಿಳೆಯರು ಒಪ್ಕೊಂಡಿದ್ದಾರೆ ಒಂದಷ್ಟು ಭಾಗಗಳಲ್ಲಿ ಆಬ್ವಿಯಸ್ಲಿ ಬಿಜೆಪಿ ಟೀಕಿಸ್ತಾ ಇದ್ದಾರೆ ನೀವ್ ಏನ ಹೇಳ್ತೀರಾ ಬಿಜೆಪಿ ಎಂಎಲ್ಸಿ ನಮಗೆ ನಮ್ಮ ಮೋದಿಜಿ ಎರಡು ಸಾವಿರ ಹದನಾಲ್ಕರಿಂದ ಎರಡು ಸಾವಿರ ಇಪ್ಪತ್ತ್ ಮೂರರವರೆಗೆ ಕೊಟ್ಟಿರತಕ್ಕಂತ ಯೋಜನೆಗಳು ಬಹಳ ಕೈ ಹಿಡಿತವೆ ಎಲ್ಲದಕ್ಕಿಂತ ಹೆಚ್ಚಿಗೆ ಮೋದಿ ಗ್ಯಾರಂಟಿ ಅವರು ಕೂಡ ಮಹಿಳೆಯರಿಗೆ ಯುವಕರಿಗೆ ಮತ್ತು ಎಲ್ಲಾ ಇವುಗ ಯೋಜನೆಗಳನ್ನ ಕೊಟ್ಟಿದ್ದಾರೆ ಈಗಾಗ್ಲೇ ನಮ್ಮಲ್ಲಿ ಜೆ ಜೆ ಎಮ್ ಇರ್ಬೋದು ಆಯುಷ್ಮಾನ್ ಕಾರ್ಡ್ ಇರ್ಬೋದು ಮತ್ತು ರೈತರಿಗೆ ಕೊಟ್ಟಿರ್ತಕ್ಕಂಥ ಆಯುಷ್ಮಾ ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು ಹೀಗೆ ಹಲವಾರು ಯೋಜನೆಗಳು ನಮಗೆ ಕೈ ಹಿಡ್ದ ಅದಕ್ಕೆ ಹೆಚ್ಚಾಗಿ ಇರ್ತಕ್ಕಂಥ ಮಧ್ಯಮ ಮತ್ತು ಬಡವರ್ಗದವರಿಗೆ ಜನೌಷಧಿ ಕೈ ಹಿಡ್ದಿದೆ ಮತ್ತು ಮಹಿಳೆಯರಿಗೆ ಉಜ್ವಲ ಯೋಜನೆ ಕೈ ಹಿಡ್ದಿದೆ ಅದಕ್ಕಿಂತ ಹೆಚ್ಚಾಗಿ ಅನ್ನಭಾಗ್ಯ ಯೋಜನೆ ಅಂತಕ್ಕಂಥದ್ದು ಇವತ್ತುವರೆಗೂ ಅದನ್ನ ಕೊಡ್ತಾ ಇದ್ದಾರೆ ಎಂಬ ಎಲ್ಲ ರಾಜ್ಯದ ಜನತೆಗೆ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಉತ್ತಮವಾದಂತ ಪ್ರತಿ ಿ ಇದೆ ಇವತ್ತು ಕಳೆದ ಐದು ವರ್ಷ ಲಾಸ್ಟ್ ಕರೋನಾ ಬಂದಲ್ಲಿ ಇಲ್ಲಿವರೆಗೂ ಪ್ರತಿಯೊಬ್ಬರಿಗೂ ಕೂಡ ಮನೆ ಮನೆಗೆ ಅಕ್ಕಿ ತಗೊಂಡ್ತಾ ಇದಾರೆ ಮೋದಿಜಿ ಅವರ ಕೊಡುಗೆ ಅಂತ ಹೇಳ್ಬಿಟ್ಟು ಮತ್ತೊಂದ್ ಕಡೆ ಶಾಸಕರ ಬಲಾಬಲ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಏಕೈಕ ಶಾಸಕರು ಜೊತೆ ಕೆಆರ್ ಪಿಪಿ ಜನಾರ್ದನ್ ರೆಡ್ಡಿ ಅವರ ಬೆಂಬಲ ಅದ್ರ ಕಾಂಗ್ರೆಸ್ಗೆ ಆರು ಜನ ಶಾಸಕರ ಬಲ ಇದೆ ಯಾವ್ದು ನಿಮ್ ವೇಗ ಕಟ್ಟಿ ಆಗಲ್ವಾ ನಮಗೆ ನಮ್ಮ ಮೋದಿಜಿಯವರ ಒಂದು ಬಲ ಬಹಳ ದೊಡ್ಡದಿದೆ ಒಂದು ಎರನೇದ್ದು ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ಉತ್ತಮವಾದಂಥ ಕೆಲಸಗಳಿವೆ ಫ್ಲೈಓವರ್ ಇರ್ಬೋದು ರೋಡ್ ಇರ್ಬೋದು ನೀರಿರ್ಬೋದು ಆರೋಗ್ಯ ಇರ್ಬೋದು ಅದಲ್ಲದೆ ಕೇಂದ್ರ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಸೂಪರ್ ಸ್ಪೆಷಾಲಿಟಿ ಆಸ್ಪೆಟ್ಲೆ ಇರ್ಬೋದು ಹೀಗೆ ಹತ್ತು ಹಲವಾರು ಯೋಜನೆಗಳು ನಮ್ಮ ಮೋದಿಜಿಯವರ ಒಂದು ಯೋಜನೆಗಳು ಭಾಳಷ್ಟು ಜನಪ್ರಿಯ ಆಗಿದ್ದಾವೆ ಅವು ನಮಗೆ ಕೈ ಹಿಡಿದಿದ್ದಾವೆ ಅದಕ್ಕಿಂತ ಹೆಚ್ಚಾಗಿ ಯಾವ ಶಾಸಕರ ಬಗ್ಗೆನೂ ನಮಗೆ ಅಷ್ಟೊಂದು ಇಲ್ಲಿವರೆಗೂ ತೊಂದರೆ ಅಂತಿದೆಯಾ ಆಗಿಲ್ಲ ನಮಗೆ ನಮ್ಮ ಜನಪ್ರಿಯತೆ ನಮಗಿದೆ ಒಟ್ಟು ಸಂಗಣ್ಣ ಕರಡಿ ಅವ್ರ ಫ್ಯಾಕ್ಟ್ರು ಏನು ನೆಗೆಟಿವ್ ಆಗಲ್ಲ ಅನ್ಸುತ್ತೆ ನಮಗೆ ಅದ್ರ ಬಗ್ಗೆ ನೆಗೆಟಿವ್ ಆಗೋದಿಲ್ಲ ಹೋದ್ರು ಬ ಇದ್ರು ನಮ್ಮ ಪಕ್ಷಕ್ಕೆ ಅವರು ಎರಡ್ ಸಲ ಎಂ ಪಿ ಆಗಿದ್ದಾರೆ ಮತ್ತೆ ಎರಡ್ ಸಲ ಎಂ ಎ ಆಗಿದ್ದಾರೆ ಸೊ ಈಗ ಅವ್ರಿಗೆ ಇಲ್ಲಿ ವಾತಾವರಣ ಸರಿಯಾದಂಥದ್ದು ಅವ್ರಿಗೆ ಆಗ್ಲಿಲ್ಲ ಅಂತ ಅವ್ರ ಅನಿಸಿಕೆ ಅವ್ರು ಹೋದ್ರು ಸೊ ಅವ್ರು ಹೋಗೋದ್ರಿಂದ ನಮ್ಗೇನು ತೊಂದ್ರೆ ಆಗಿಲ್ಲ ಉತ್ತಮವಾದಂತ ಕಾರ್ಯಕ್ರಮಗಳೇ ನಾವು ಕೊಡ್ತಾ ಇದೀವಿ ನಿಮ್ಮ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಕ್ಯಾವ್ಟೋರ್ ಅವ್ರಿಗೆ ಚುನಾವಣೆ ವಸ್ತು ರಾಜಕೀಯ ಹೊಸ್ತಲ್ಲ ಅವ್ರ ತಂದೆ ಕೂಡ ಶಾಸಕರಾಗಿದ್ರು ಏನಂತೀರ ಅವ್ರ ಬಗ್ಗೆ ಸರ್ ರಾಜಕೀಯ ಹೊಸದು ಅಂತಲ್ಲ ರಾಜಕೀಯ ಮನೆತನದಲ್ಲೇ ಹುಟ್ಟಿರತಕ್ಕಂತ ವ್ಯಕ್ತಿ ಅವರ ತಂದೆ ಶಾಸಕರಾಗಿದ್ದಾಗ ಕೆ ಕೆ ಆರ್ ಡಿ ಅಧ್ಯಕ್ಷರಾಗಿದ್ದಾಗ ಮತ್ತು ಅವರ ಸಹೋದರ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ರು ಸೊ ಹೀಗಾಗಿ ಅವರಿಗೆ ಚುನಾವಣೆಯದು ಅನುವ ಇದೆ ಬಟ್ ಅಭ್ಯರ್ಥಿಯಾಗಿ ಮೊದಲ ಸಲ ಆಗಿರ್ಬೋದು ಆದ್ರೆ ಚುನಾವಣೆ ರಾಜಕೀಯ ಏನು ರಾಜಕೀಯ ಹೇಗ್ ನಡೀತಿದೆ ಜನರನ್ನ ಹೇಗೆ ಹಚ್ಕೋಬೇಕು ಈಗಾಗ್ಲೇ ಒಬ್ಬ ಪ್ರಸಿದ್ಧ ಡಾಕ್ಟರ್ ಆಗಿರೋದ್ರಿಂದ ಜನಸಂಪರ್ಕ ಇದೆ ಹೀಗಾಗಿ ಅವ್ರಿಗೇನ್ ತೊಂದರೆ ಆಗ್ತಾ ಇಲ್ಲ ಅಭ್ಯರ್ಥಿ ಆಗಿರ್ಬೋದು ಆದ್ರೆ ರಾಜಕೀಯಕ್ಕೆ ಮಾತ್ರ ಅವ್ರು ಅಳಿಬ್ರೆ ಅಂತ ನಾ ಹೇಳ್ತೀನಿ ಕ್ಷೇತ್ರದ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈ ಬಾರಿ ಚುನಾವಣೆ ಈ ಸಲ ಮೋದಿ ಮತ್ತೊಮ್ಮೆ ದೇಶಕ್ಕೆ ಪ್ರಧಾನಿ ಆಗ್ಬೇಕು ಇನ್ನು ಹತ್ತು ಹಲವಾರು ಯೋಜನೆಗಳು ಬರಬೇಕು ಈಗಾಗಲೇ ಯುವಕರಿಗೆ ಬಹಳಷ್ಟು ಮಣೆ ಹಾಕಿದ್ದಾರೆ ನಮ್ಮ ಮೋದಿಜಿಯವರು ಆ ಯೋಜನೆಗಳು ಇನ್ನೂ ಜನಪ್ರಿಯ ಆಗಬೇಕು ಈಗ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ರೀಲ್ ಇನ್ನು ಕೊಡ್ತಕ್ಕಂಥದ್ದು ರಿಯಲ್ ಅಂದರೆ ಯೋಜನೆಗಳು ಇನ್ನೂ ಇದ್ದಾವೆ ದೇಶದ ಕೊಡುಗೆ ಭಾಳಷ್ಟು ಇದೆ ಅವರು ಕೊಡ್ತಕ್ಕಂಥ ಯೋಜನೆಗಳೆಲ್ಲವೂ ಜನರ ಪರವಾಗಿದ್ದಾವೆ ಯಾಕಂದರೆ ಇವತ್ತು ದೇಶದ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರಜೆಗಳೇ ಅವ್ರಿಗೆ ಪರಿವಾರ ಅವ್ರನ್ನ ಬಿಟ್ಟು ಎಲ್ಲಿರ್ತಾರೆ ಅವ್ರಗೋಸ್ಕರ ಅವ್ರ ಜನರು ನಿಮಗೋಸ್ಕರ ಇದ್ದಾರೆ ಅಂತ ಅವ್ರಿಗಾಗ್ಲೇ ಎಲ್ಲಾ ವೇದಿಕೆಯಲ್ಲಿ ಹೇಳ್ತಿರ್ತಕ್ಕಂತ ಸಂದರ್ಭ ನಾವು ನೋಡಿದ್ವಿ ಹೀಗಾಗಿ ನಮಗೆ ಯಾವ ರೀತಿ ಭಯ ಇಲ್ಲ ಮುಂದೊಮ್ಮೆ ಮೋದಿಜಿ ಅವರು ಪ್ರಧಾನಿ ಆಗೋದೇ ಗ್ಯಾರಂಟಿ ಲೋಕಸಭಾ ಕ್ಷೇತ್ರ ಕೊಪ್ಪಳದ ನಮ್ಮ ಕೈಗೆ ಬರೋದಂತೂ ಶತಸಿದ್ಧ ಅಂತ ಥ್ಯಾಂಕ್ ಯು ನಾ ಇಸ್ ಅಂತ ಇದು ಎಮ್ ಎಲ್ ಸಿ ಹೇಮಲತಾ ನಾಯ್ಕ್ ಅವರ ಮಾತು ಈ ಬಾರಿ ಕೊಪ್ಪಳದಲ್ಲಿ ಬಿಜೆಪಿ ಗೆದ್ದೆ ಗೆಲ್ಲುತ್ತೆ ಮತ್ತೊಮ್ಮೆ ಅಂತ ಹೇಳ್ತಿದ್ದಾರೆ ನೀವು ಕೂಡ ವಿಡಿಯೋ ನೋಡ್ತೀರಿ ನಿಮ್ ಸಂಸದರು ಯಾರಾಗ ಬೇಕನ್ನ ಕಾಮೆಂಟ್ ಮಾಡಿ ಕ್ಯಾಮರಾ ಪರ್ಸನ್ ಮಾತೇ ಜೊತೆ ಯೋಗೇಶ್ ಕರ್ನಾಟಕ ಟಿವಿ ಕೊಪ್ಪಳ